ನಾಲ್ಕು ವರ್ಷದ ಒಳಗಿನ ಎಷ್ಟೋ ಮಕ್ಕಳಿಗೆ ಅವರ ಹಿಂದಿನ ಜನ್ಮದ ವಿಷಯಗಳು ಸ್ಪಷ್ಟವಾಗಿ ನೆನಪಿರುತ್ತವೆ. ಹಲವು ಸಲ ಹೀಗಾಗುತ್ತೆ, ಒಂದು ವೇಳೆ ಹಲವು ಜನ್ಮಗಳ ನೆನಪು ತೆರೆಕೊಂಡ್ರೆ ನಿಮ್ಮ ಜೀವನದಲ್ಲಿ ಎಂಥ ಗೊಂದಲಗಳು ಸಂಭವಿಸುತ್ತವೆ ಗೊತ್ತಾ? ನೀವು ನಿಭಾಯಿಸಕ್ಕಾಗದಷ್ಟು ತೊಂದರೆಗೆ ಒಳಗಾಗ್ತೀರಾ. ಸದ್ಗುರು, ಆರು ವರ್ಷದ ಹುಡುಗನೊಬ್ಬ ಹೇಗೆ ತನ್ನ ಹಿಂದಿನ ಜನ್ಮದ ನೆನಪನ್ನು ಜ್ಞಾಪಿಸಿಕೊಳ್ಳಬಲ್ಲ? ಅವನು ತಾನು ಯಾರು, ತನ್ನ ತಂದೆ ತಾಯಿ ಯಾರು ಎಂಬುದನ್ನೆಲ್ಲ ಹೇಳಬಲ್ಲ? ಮತ್ತೆ ಕೆಲವು ಸಮಯದ ನಂತರ ಹೇಗೆ ಎಲ್ಲವನ್ನೂ ಮರೆತು ಬಿಡುತ್ತಾನೆ? ಹೌದು, ಅದು ಹೇಗೆ ತಾನೇ ನೆನಪಿರುತ್ತೆ? ಅವರಿಗೆ ನೆನಪಿರಬಾರದು, ನೀವು ನೆನಪಿಟ್ಕೋಬಾರದು ಅನ್ನೋದಕ್ಕೋಸ್ಕರನೇ ಪ್ರಕೃತಿ ಈ ಪದರನ ತಯಾರು ಮಾಡಿದೆ. ನೀವು ನೆನಪಿಟ್ಕೋಬಾರದು ಅನ್ನೋ ಕಾರಣಕ್ಕೆ ಒಂದು ಸುರಕ್ಷಾ ಪದರನ ತಯಾರು ಮಾಡಿದೆ. ಯಾಕಂದ್ರೆ ಅವು ನಿಮ್ಮ ನೆನಪಲ್ಲಿದ್ರೆ ನೀವು ಈಗಿರೋ ಪರಿಸ್ಥಿತಿಗಿಂತಲೂ ಇನ್ನೂ ಹೆಚ್ಚು ಗೋಜಲಾಗ್ತೀರ. ನೋಡಿ, ನೀವಿಲ್ಲಿರೋ ಕೆಲವೇ ವರ್ಷಗಳಲ್ಲಿ, 10, 20, 30, 60 ವರ್ಷಗಳಲ್ಲಿ ಜನರು ತಮ್ಮ ಬದುಕಿನ ನೆನಪಿನ ಜೊತೆ ಬಹಳ ಹೆಣಗಾಡ್ತಿದ್ದಾರೆ ಅಲ್ವಾ? ಹೌದು ತಾನೆ? ಸ್ವಲ್ಪ ವರ್ಷದ ನೆನಪಿಂದಾನೇ ಜನರು ದೊಡ್ಡ ಗೊಂದಲಗಳನ್ನು ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಹಲವು ಜನ್ಮಗಳ ನೆನಪು ತೆರೆಕೊಂಡ್ರೆ ಅದರಿಂದ ನಿಮ್ಮ ಜೀವನದಲ್ಲಿ ಎಂತಹ ದುರಂತ ಮತ್ತು ಗೊಂದಲಗಳು ಸಂಭವಿಸುತ್ತವೆ ಗೊತ್ತಾ? ನೀವು ಈಗಲೇ ನಿಮ್ಮ ಸಂಬಂಧಗಳ ಬಗ್ಗೆ ಹೆಣಗಾಡ್ತಿದ್ದೀರಾ. ನಿನ್ನೆ ನಡೆದ ಘಟನೆಗಳನ್ನು ನಿಮಗೆ ಮರೆಯಕ್ಕಾಗ್ತಿಲ್ಲ, ನಾಳೆ ಏನಾಗಬಹುದು, ಇವೆಲ್ಲ ಗೊಂದಲಗಳು ನಿಮ್ಮೊಳಗಿವೆ. ಒಂದು ವೇಳೆ ನಿಮಗೆ ಗೊತ್ತಾದರೆ, ಒಂದು ವೇಳೆ ನಿಮ್ಮ ಹಿಂದಿನ ಜನ್ಮಗಳ ನೆನಪಾಯಿತು ಅಂದುಕೊಳ್ಳಿ, ನಿಮ್ಮ ಮುದ್ದಿನ ಮಗ ನಿಮ್ಮ ಪಕ್ಕದ ಮನೆಯವರ ಸಾಕುನಾಯಿ ಆಗಿದ್ದ ಅನ್ನೋದನ್ನ ತಿಳ್ಕೊಂಡ್ರಿ ಅಂದುಕೊಳ್ಳೋಣ. ಒಂದು ವೇಳೆ ಸುಮ್ಮನೆ ಹೇಳ್ತಿದ್ದೀನಿ, ಯಾಕಂದ್ರೆ ಈಗಿನ ದಿನಗಳಲ್ಲಿ ನಾಯಿಗಳು ನಮಗಿಂತ ಉತ್ತಮ ಜೀವನ ನಡೆಸ್ತೀವಿ ಅಲ್ವಾ? ನಿಮ್ಮ ಮತ್ತು ನಿಮ್ಮ ಪಕ್ಕದ ಮನೆಯವರ ಜೀವನದಲ್ಲಿ ಅದು ಎಂತಹ ಗೊಂದಲಗಳನ್ನ ಸೃಷ್ಟಿಸಬಹುದು ಗೊತ್ತಾ? ನಾಯಿ ಜೀವನದಲ್ಲಿ ಕೂಡ ಅದು ಯಾರಿಗೂ ಒಳ್ಳೆಯದಲ್ಲ, ಹೌದು ತಾನೆ? ನೀವೊಂದು ನಿರ್ದಿಷ್ಟ ಮಟ್ಟದ ತಿಳುವಳಿಕೆ ಮತ್ತು ನಿರ್ಲಿಪ್ತತೆಯಲ್ಲಿ ಇರದ ಹೊರತು ಇದು ನಿಮ್ಮ ಹೆಂಡತಿ, ನಿಮ್ಮ ತಾಯಿ, ನಿಮ್ಮ ತಂದೆ ಅಥವಾ ನಿಮ್ಮ ನೆಚ್ಚಿನ ಸ್ನೇಹಿತ ಅಂತ ತಿಳಿದ ಮೇಲೂ ಕೂಡ ನೀವು ಅದಕ್ಕೆಲ್ಲ ಗಮನ ಹರಿಸದೆ ಮುಂದುವರಿಯೋ ಹಾಗಿದ್ರೆ ಆಗ ತಿಳ್ಕೊಳ್ಬಹುದು. ಆದರೆ ನೀವು ಎಲ್ಲ ವಿಷಯದ ಮೇಲೂ ಇದು ನನಗೆ ಸಂಬಂಧಿಸಿದ್ದು ಅನ್ನೋ ಭಾವನೆಗಳನ್ನು ಹೊಂದಿದ್ರೆ ಇದೊಂದು ತೊಂದರೆ. ತಾವು ತಮ್ಮದು ಅಂದುಕೊಳ್ಳುವ ವಿಷಯಗಳ ಬಗ್ಗೆ ಅಷ್ಟೇ ಜನರ ಭಾವನೆಗಳು ಹುಟ್ಟಿಕೊಳ್ಳುತ್ತವೆ. ಒಂದು ವೇಳೆ ನೀವು ನಿಮ್ಮ ತಂದೆನ ಒಂದು ಸಲನೂ ಭೇಟಿಯಾಗಿಲ್ಲ ಅಂದುಕೊಳ್ಳೋಣ, ಅಥವಾ ನೀವು ಹುಟ್ಟಿದಾಗ್ಲಿಂದ ನಿಮ್ಮ ತಾಯಿನ ನೋಡೇ ಇಲ್ಲ ಅಂದುಕೊಳ್ಳೋಣ, ಅಥವಾ ನೀವು ನಿಮ್ಮ ಅವಳಿ ಸಹೋದರ ಸಹೋದರಿ ಯಾರನ್ನು ನಿಮ್ಮ ಜೀವನದಲ್ಲಿ ನೋಡಿಲ್ಲ ಅಂದುಕೊಳ್ಳೋಣ. ಇವತ್ತು ನಾನು ನೋಡಿ ಇವರು ನಿಮ್ಮ ತಾಯಿ ಅಂತ ತೋರಿಸಿದ್ರೆ ನೀವು ಅವರನ್ನು ಎಂದೂ ನೋಡಿಲ್ಲ, ಅವರ ಜೊತೆ ಯಾವುದೇ ಸಂಪರ್ಕ ಇಲ್ಲ, ಆದರೆ ಈಗ ಯಾರೋ ಒಬ್ರು ಹೇಳಿದ್ರು ಇದು ನಿಮ್ಮ ತಾಯಿ ಅಂತ, ಆ ಕ್ಷಣದಲ್ಲಿಯೇ ಓ ಇವಳು ನನ್ನ ತಾಯಿ, ಇದ್ದಕ್ಕಿದ್ದಂತೆ ಭಾವನೆಗಳು ಉಕ್ಕೋಕೆ ಶುರುವಾಗುತ್ತೆ. ಎಲ್ಲಿಂದ? ನೀವು ಈ ವ್ಯಕ್ತಿ ಜೊತೆ ಯಾವುದೇ ರೀತಿಯ ಸಂಬಂಧ ಬೆಳೆಸಿರಲಿಲ್ಲ, ಯಾವುದೇ ವ್ಯವಹಾರ ಇರಲಿಲ್ಲ, ಕೇವಲ ಯಾರೋ ಒಬ್ರು ಇವರು ನಿಮಗೆ ಸೇರಿದವರು ಅಂತ ಹೇಳಿದ ಕೂಡಲೇ ಇವರು ನಿಮ್ಮ ತಾಯಿ ಅಂತ ಹೇಳಿದಾಗ ಅವರು ಆ ವ್ಯಕ್ತಿ ನಿಮಗೆ ಸೇರಿದವರು ಅಂತಿದ್ದಾರೆ ಅಲ್ವಾ? ಆದ್ದರಿಂದ ನೀವು ಯಾವ ವಿಷಯಗಳನ್ನು ನಿಮ್ಮದು ಅಂತ ಭಾವಿಸ್ತೀರೋ ಆ ವಿಷಯಗಳಲ್ಲಿ ಮಾತ್ರ ನಿಮ್ಮ ಭಾವನೆಗಳು ಉಕ್ಕುತ್ತವೆ. ಎಲ್ಲವೂ ನಿಮ್ಮದಾಗಿದ್ದರಷ್ಟೇ ವಿಚಾರಗಳು ನಡೆಯುತ್ತವೆ ಅನ್ನೋ ರೀತಿಯಲ್ಲಿ ನೀವಿದ್ರೆ ಆಗ ನಾನು ನಿಮ್ಮಲ್ಲಿ ಇನ್ನೂ ಸ್ವಲ್ಪ ದುರಾಸೆ ಬರಲಿ, ಎಲ್ಲಾನು ನಿಮ್ಮದೇ ಆಗಲಿ ಅಂತೀನಿ. ಈಶಯೋಗ ಹಾಗೆ ಇರೋದು ಗೊತ್ತಾ? ಹೇಗೋ ನಿಮ್ಮಲ್ಲಿ ದುರಾಸೆ ಇದೆ, ನಿಮ್ಮ ದುರಾಸೆಯಲ್ಲಿ ಏಕೆ ಜಿಪುಣತನ? ಎಲ್ಲಾನು ಪಡ್ಕೊಳ್ಳಿ. ಓ ನನ್ನ ಮಕ್ಕಳು ಇವರ ಮೇಲೆ ಭಾವನೆಗಳಿವೆ, ಎಲ್ಲರನ್ನೂ ನಿಮ್ಮವರಾಗಿಸಿಕೊಳ್ಳಿ, ಅದರಲ್ಲಿ ಏನು ತೊಂದರೆ? ಯಾರಾದರೂ ನಿಮ್ಮನ್ನು ತಡೀತಿದ್ದಾರಾ?
ಅದು ನಿಮ್ಮದೇ ದಾರಿ ಅಂತಾದರೆ ಎಲ್ಲನೂ ತಗೊಳ್ಳಿ, ಅಥವಾ ಯಾರೂ ನಿಮ್ಮವರಲ್ಲ ಅಂದರೆ ಅದು ಕೂಡ ಒಳ್ಳೆಯದೇ. ಅದು ಕಠಿಣ ದಾರಿ ಆದರೆ ಅದು ಕೂಡ ಒಳ್ಳೆಯದೇ. Nobody is mine is fine. Everybody is mine is fine. This is mine, that is not mine. This is a problem. ಯಾರೂ ನನ್ನವರಲ್ಲ ಅಥವಾ ಎಲ್ಲರೂ ನನ್ನವರು ಅನ್ನೋದು ಒಳ್ಳೆಯದು, ಆದರೆ ಇದು ನನ್ನದು ಅದು ನನ್ನದಲ್ಲ ಅನ್ನೋದು ತೊಂದರೆ. ಹಾಗಾಗಿ ನಿಮಗೆ ಹಿಂದಿನ ಜನ್ಮದ ನೆನಪಿದ್ದು ಇದು ನನ್ನದು ಅದು ನನ್ನದಲ್ಲ ಅನ್ನೋ ಸ್ಥಿತಿಯಲ್ಲಿದ್ದರೆ ಆಗ ನೀವು ಬಹಳ ತೊಂದರೆಗೆ ಒಳಗಾಗ್ತೀರಿ, ನಿಭಾಯಿಸಕ್ಕಾಗದಷ್ಟು ತೊಂದರೆಗಳಿಗೆ ಒಳಗಾಗ್ತೀರಿ. ನೀವು ಎಲ್ಲ ನಂದು ಅಥವಾ ಯಾವುದು ನನ್ನದಲ್ಲ ಅನ್ನೋ ಒಂದು ಹಂತನ ತಲುಪಿದರೆ ಆಗ ಪರವಾಗಿಲ್ಲ, ಆಗ ಆ ನೆನಪು ಪ್ರಯೋಜನಕಾರಿ. ಹಾಗಾಗಿ ಆರು ವರ್ಷದ ಹುಡುಗ ಒಂದು ವೇಳೆ ಏನಾದರೂ ನೆನಪಿನಲ್ಲಿ ಇಟ್ಟುಕೊಂಡಿದ್ರೆ ಕೆಲವು ಬಾರಿ ಪ್ರಕೃತಿಯ ನಿಯಮಗಳು ವಿಫಲವಾಗುತ್ತೆ. ಒಂದು ರೀತಿಯಲ್ಲಿ ಡೇಟಾ ಇನ್ಪುಟ್ ದೋಷದ ತರಹ ಅದು ಆಗುತ್ತೆ. ಬಹಳ ಸಂಕೀರ್ಣ ರಚನೆಯಲ್ಲಿ ಕೆಲವು ಸಣ್ಣ ಪ್ರಮಾಣದ ದೋಷಗಳಿಂದ ಆ ಮಗುವಿನಲ್ಲಿ ಅಗತ್ಯ ಸುರಕ್ಷಾ ಪದರ ಸೃಷ್ಟಿಯಾಗಿರಲ್ಲ. ಹಾಗಿದ್ರೂ ಸಹ ಅವರು ಬೆಳೆದ ಹಾಗೆ ಮರೀತಾ ಹೋಗ್ತಾರೆ. ನಾಲ್ಕು ವರ್ಷದ ಕೆಳಗಿನ ಹಲವು ಮಕ್ಕಳಿಗೆ ತಮ್ಮ ಹಿಂದಿನ ಘಟನೆಗಳು ಸ್ಪಷ್ಟವಾಗಿ ನೆನಪಿನಲ್ಲಿರುತ್ತವೆ. ಅವರು ನಾಲ್ಕು ವರ್ಷ ದಾಟುತ್ತಿದ್ದ ಹಾಗೆ ಅವೆಲ್ಲ ಮರೆಯಾಗುತ್ತವೆ. ನಾಲ್ಕು ವರ್ಷದ ನಂತರ ಅವರು ತಮ್ಮ ಸುತ್ತ ಇರೋ ತಮ್ಮ ಜೀವನದ ಜೊತೆ ತೊಡಗಿಸಿಕೊಳ್ತಾರೆ. ಅವರಿಗೆ ನಾಲ್ಕು ವರ್ಷದ ತನಕ ಅದು ಸಾಧ್ಯ ಇದೆ. ಅವರ ಮನಸ್ಸಿನಲ್ಲಿ ತಮ್ಮ ಹಿಂದಿನ ನೆನಪುಗಳು ಹರಿದಾಡ್ತಿರುತ್ತವೆ. ನಿಮಗೆ ತಿಳಿದಿದೆಯಾ ಅಂತ ಗೊತ್ತಿಲ್ಲ, ಭಾರತದಲ್ಲಿ ಹಲವು ಕಾರಣಗಳಿಗೆ ಹೀಗೆ ಹೇಳ್ತಾರೆ. ಮಗು ನಾಲ್ಕು ವರ್ಷ ವಯಸ್ಸಿನವರೆಗೂ ಅದು ದೇವರಿಗೆ ಸೇರಿದ್ದು ಅಂತ, ಅದಾದ ನಂತರವಷ್ಟೇ ಮಗು ನಿಮಗೆ ಸೇರುತ್ತೆ. ಯಾಕೆ ಹೇಳ್ತಾರಂದ್ರೆ ಅದು ಹಲವು ನೆನಪುಗಳ ಜೊತೆ ಜೀವಿಸ್ತಾ ಇರುತ್ತೆ. ನಂತರ ತನ್ನ ಸುತ್ತ ಇರೋ ವಿಷಯಗಳ ಜೊತೆ ಆಳವಾಗಿ ತೊಡಗಿಸಿಕೊಳ್ಳುತ್ತವೆ. ಆಗ ಮಾತ್ರ ಅವು ನಿಮಗೆ ಸೇರುತ್ತವೆ. ಕನಿಷ್ಠ ನಿಮಗೆ ಸೇರಿದವರು ಅನ್ನೋ ಭ್ರಮೆನಾದರೂ ಉಂಟು ಮಾಡ್ತಾರೆ ಅಲ್ವಾ? ಅದನ್ನು ಸ್ವಲ್ಪ ಸಮಯದ ನಂತರ ಮುರಿತಾರೆ ಮುರಿತಾರೆ ಅಲ್ವಾ? ಯಾವುದೋ ಒಂದು ರೀತಿಯಲ್ಲಿ ಅವರು ಹಾಗೆ ಮಾಡ್ತಾರೆ. ಹಾಗಾಗಿ ಅದು ಆಗಬಹುದು, ಹಲವು ಬಾರಿ ಆಗಿದೆ. ಆದರೆ ಅಂತಹ ವ್ಯಕ್ತಿಗಳು ಸ್ವಲ್ಪ ಸಮಯದ ನಂತರ ಮರೀತಾರೆ. ಆ ಒಂದು ಸಾಮರ್ಥ್ಯ ಅಥವಾ ಒಂದು ರೀತಿಯಲ್ಲಿ ತಪ್ಪಾಗಿದೆ ಅನ್ನಬಹುದು. ಬಾಲ್ಯದ ನಿರ್ದಿಷ್ಟ ಹಂತದಲ್ಲಿ ಮಾತ್ರ ಇರುತ್ತೆ, ಕ್ರಮೇಣ ಅವು ತಾವಾಗೇ ಮರೆಯಾಗುತ್ತವೆ.